ಕಲಾವಿದರು. ಈ ಸಿನಿಮಾಗೆ ಪ್ರತಿಯೊಬ್ಬರು ಕೂಡ ಎಷ್ಟು ಕಷ್ಟಪಟ್ಟಿದ್ರು. ಈಗ ನಿಮ್ಮನ್ನ ಇಲ್ಲಿ ನಿಲ್ಸಿರೋ ದೇವಿ ತೋರಿಸಿದ್ರು. ಯಾವಾಗಲೂ ಕಲಾವಿದರ ಮಕ್ಕಳಿಗೆ ಒಂದು ಸ್ವಲ್ಪ ಶಾಪ ಬರಾಂತಿಲ್ಲ. ಅದಕ್ಕೆ ಹೇಗೆ ತಂದೆ ಅಕ್ಷರ ಮಾಡೋರು ಏನ್ ಮಾಡ್ತಾರೆ? ಯಾಕಂದ್ರೆ ತಂದೆ ಒಂದು ಐದು ಸಿನಿಮಾ ಮೊನ್ನೆ ಮೊನ್ನೆ ಅಭಿವೃದ್ಧಿ ಹೇಳ್ತಾರೆ, ಅಪ್ಪಾಜಿ ಅಮ್ಮ ಇಬ್ರು ಸೇರ್ ಒಂದು 50,000 ಸಿನಿಮಾ ಮಾಡಿ ಬರ್ತೀರಾ ಪಾಪ, ನೀವು ಎರಡನೇ ಸಿನಿಮಾ ಎಷ್ಟು ತಲೆ ಮೇಲೆ ಆಗ್ತಾರಲ್ಲ, ಏನ್ ಮಾಡೋದು? ಇದೇನಪ್ಪ ಯಾಕಂದ್ರೆ ಇಂದ್ರ ಅವ್ರು ಮಾಡ್ತಾರೆ, ಇಂದ್ರ ಅವ್ರು ಕಾಣಿಸ್ತಾ ಇರ್ತಾರೆ. ಅದೇ ರೀತಿ ಇವತ್ತು ಇಲ್ಲಿ ಮಹಾರಾಷ್ಟ್ರದವರು ಮಗಳನ್ನ ಲಾಂಚ್ ಮಾಡೋರು, ನಮ್ಮಾಗೆ ನಮ್ಮ ಸಿನಿಮಾ ಕಳಿಸ್ಕೊಡ್ಲಿಕ್ಕೆ, ಅವ್ರ ಮಗಳನ್ನ ನಮ್ಮ ಸಿನಿಮಾ ಹಾಕೊಡ್ಲಿಕ್ಕೆ ಆಕ್ಚುಲಿ ಆಲ್ದಿ ಬಸ್ ಹೋಗ್ತೀವಿ. ಯಾಕಂದ್ರೆ ನಾವು ಸುಮಾರು ಹೊಸದುರ್ಗದಲ್ಲಿ ಕೆಲಸ ಮಾಡಿದ್ದೀವಿ, ಆದ್ರೆ ಈ ಸಿನಿಮಾಗೆ ತಯಾರಿ ಮಾಡ್ಕೊಂಡು, ಯಾಕಂದ್ರೆ ಸಿನಿಮಾ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ತಯಾರಿ ಮಾಡಿಕೊಂಡು ಬಂದು ಇವತ್ತು ನೀವು ಏನ್ ನೋಡ್ತಾ ಇಲ್ಲ, ಇದು ಕೇವಲ ನಿಮ್ಮ 10% ಇತ್ತು, ಇನ್ನು 90% ಚಿತ್ರರಂಗದಲ್ಲಿ ಏನು ಸಿನಿಮಾ ಇದು ಕಡ್ಡಾಯ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾವಾಗಲೂ ನಿಮ್ಮನ್ನ ತುಂಬಾ ಕೈಯಿಂದ ಮನರಂಜಿಸ್ಕೊಂಡಿರೋದು ಅಲ್ಲ, ಯಾಕಂದ್ರೆ ಅವ್ರಿಗೆ 2 ಗಂಟೆ 3 ಗಂಟೆ 5 ಗಂಟೆ ಆದ್ರೂ ಜನ ಕಾಯ್ಕೊಳ್ತಾರೆ. ಅವ್ರು ಇಷ್ಟೊಂದು ನಡೆಸ್ಕೊಟ್ಟು ಪಾಪ ಅವಾಗಿಂದ ನಿಂತಿದ್ರು, ಅದಕ್ಕೆ ಬಂದು ಕೂತ್ ಬೇಕು ಸ್ವಲ್ಪ ನಾನು ರೆಸ್ಟ್ ಮಾಡ್ಬೇಕು. ಪಾಪ ಅದನ್ನ ಮುಂದೆ ಹೋಗಿ. ಸೊ ಥ್ಯಾಂಕ್ ಯು. ಹಾಗಿದ್ರೆ ನಿಮ್ಮ ಹಾಲ್ ಒಂದಿಗೆ ಚೆನ್ನಾಗಿ ಸಿಂಗರ್ ಹಾಕ್ತಿನವರು ಇದೇ ರೀತಿ ಬಂದು ನಮ್ಮಂತ ಸಂಸ್ಕೃತ ಕಲಾವಿದರು ಕೇಳ್ಕೊಂಡಿದ್ದೀವಿ. ಈ ರೀತಿ ಅಂತಂದ್ರೆ ಇದು ಎರಡನೇ ಸಿನಿಮಾ, ಆದ್ರೆ ನಮ್ಮ ನಿರ್ದೇಶನ ಬಗ್ಗೆ ನಾನು ಮಾತಾಡಬೇಕು. ಚೌಕಾಲಿ ಹೋಗ್ತಾರ, ರಾಬರ್ಟ್ ಇಲ್ಲಿ ಹೋಗ್ತಾರ, ಅಂದ್ರೆ ಆ ಜನ ಸಿನಿಮಾ ಇದೆಯಲ್ಲ, ಅವರ ನಿರ್ದೇಶನ ಅದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದೇ ತರ ಅವ್ರು ಸಿನಿಮಾ ಮಾಡಲ್ಲ. ಇವತ್ತಿನ ಮಾತಾಡ್ತೇನೆ, ಯಾಕಂದ್ರೆ ಒಬ್ಬ ನಿರ್ದೇಶಕ ಕೆಲವೊಂದು ನೋಡಿದ್ರೆ ಒಂದೇ ತರ ಇರುತ್ತೆ ಸಿನಿಮಾ ನೋಡಿದಾಗ, ಆ ಪ್ಯಾಟರ್ನ್ ಒಂದೇ ಇರುತ್ತೆ, ಅದು ಯಾವಾಗ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ. ಸೊ ಈಗ ಹೊಸ ಮಾಡ್ತೀವಿ. ಸೊ ತರು ಸೇರಿದಂತೆ ತುಂಬಾನೇ ಥ್ಯಾಂಕ್ಸ್ ಈ ಸಿನಿಮಾಗೆ ನಮ್ಮ ಕೊಟ್ಟಿದ್ದಕ್ಕೆ, ನಮ್ಮ ಗಣೇಶ್ ಆಗ್ಬೋದು, ಹಾಗಿದ್ರೆ ಮಾಸಿಗೆ ಪ್ರಕಾಶ್ ಇವರ ಎಡಿಟರ್ಗೆ, ಪಾಪ ನಮ್ಮ ಸುಧಾ ಬರಲಿಲ್ಲ ಕ್ಯಾಮ್ರಾನ, ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲರೂ ರಾಬರ್ಟ್ ಟಿಮೋ ಇದ್ವಿ, ಪಾತ್ರಗಳು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ, ಅದು ತುಂಬಾ ಚೇಂಜ್ ಆಗಿದೆ ಸ್ವಲ್ಪ. ಸೊ ಇಷ್ಟೊಂದು ಜನ ಸಾಕಿ ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ರಾಬ್ ಲೈನ್ ಅವ್ರ ಬಗ್ಗೆ ನಾವು ಮಾತಾಡಿದ್ದೇವೆ. ಯಾಕಂದ್ರೆ ರಾಬ್ ಲೈನ್ ಪ್ರೊಡಕ್ಷನ್ ಒಂದು ಸೌಂಡ್ ಇದ್ದಾರೆ, ಅವರ ಪ್ರೊಡಕ್ಷನ್ ಅಂದ್ರೆ ಇದು ಎರಡನೇ ಸಿನಿಮಾ. ಸೊ ನಮ್ಮ ತಾತನಿಗೆ ಅದಕ್ಕೆ ತಾತ ಅಂತ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಮ್ಮಂತೆಲ್ಲ ಸಣ್ಣ ಕಲಾವಿದರಿಗೆ ಟೆಕ್ನಿಷಿಯನ್ಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ, ಇವತ್ತಿಷ್ಟೊಂದು ನಮ್ಮನ್ನ ಸಪೋರ್ಟ್ ಮಾಡುವಂತ ಎಲ್ಲ ಸೆಲೆಬ್ರಿಟಿಗಳಿಗೆ, ಹಾಗೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾ ಥ್ಯಾಂಕ್ಸ್. ಎಲ್ಲ ಕಾರ್ಯಕ್ರಮ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಧನ್ಯವಾದಗಳ ತಿಳಿಸ್ತಾರೆ. ಮಾತು ಜೊತೆಗೆ ಧನ್ಯವಾದ, ಥ್ಯಾಂಕ್ ಯು.